ನಾನು ಇದನ್ನ ತುಂಬ ಹಳೆಯ ಕಾಲದ ಒಂದು ಅಡುಗೆ ಮಾಡಿ ತೋರಿಸ್ತೀನಿ. ಇದು ಹೀರೆಕಾಯಿಯನ್ನು ಉಪಯೋಗಿಸಿ ಮಾಡುವಂಥದ್ದು. ಇದಕ್ಕೆ ರಸವಾಂಗಿ ಅಂತ ಹೇಳ್ತಾರೆ. ತೀರಾ ಕಡಿಮೆ ಪದಾರ್ಥಗಳನ್ನು ಉಪಯೋಗಿಸಿ ಸರಳವಾಗಿ ಬಹಳ ಕಡಿಮೆ ಸಮಯದಲ್ಲಿ ಮಾಡುವಂತಹ ಅಡುಗೆ. ಪ್ರಾರಂಭದಿಂದ ಕೊನೆಯವರೆಗೂ ವಿಡಿಯೋ ನೋಡ್ತಾ ಹೋಗಿ, ರಸವಾಂಗಿ ರೆಸಿಪಿ ಗೊತ್ತಾಗುತ್ತೆ. 1/2 kg ಹೀರೆಕಾಯಿ ತಗೊಂಡಿದ್ದೀನಿ. ಸಿಪ್ಪೆ ಸ್ವಲ್ಪ ಚೆನ್ನಾಗಿ ತೆಗಿಬೇಕು. 1 ಇಂಚು ಗಾತ್ರದ ಉದ್ದ ಹೋಳುಗಳಾಗಿ ಸಿಗದಿಟ್ಕೊಂಡಿದ್ದೀನಿ. ಈಗ ಬೇಯಿಸೋಕೆ ಹಾಕೋಣ. ಒಲೆ ಮೇಲೆ ಪಾತ್ರೆ ಇಟ್ಕೊಂಡಿದ್ದೀನಿ. 1 ಲೋಟ ನೀರು ಹಾಕಿದ್ದೀನಿ. ಈಗ 1/2 ಸ್ಪೂನಷ್ಟು ಉಪ್ಪು ಹಾಕ್ತೀನಿ. ಇದು ಹೀರೆಕಾಯಿ ಹೋಳು ಬೇಯೋಕ್ಕೆ. ಈಗ ಹೆಚ್ಚಿಟ್ಕೊಂಡಿರೋ ಹೀರೆಕಾಯಿ ಹೋಳುಗಳನ್ನು ಹಾಕ್ತೀನಿ. ಹೋಳುಗಳು ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಈಗ 1 ಪ್ಲೇಟು ಮುಚ್ಚೋಣ. 4 ಸ್ಪೂನು ಶೇಂಗಾ, 2 ಸ್ಪೂನು ಬಿಳಿ ಎಳ್ಳು, 1 ಸ್ಪೂನು ಗಸಗಸೆನ ಸಪ್ರೇಟಾಗಿ ಹುರಿದಿಟ್ಕೊಂಡಿದ್ದೀನಿ. ಮಿಕ್ಸಿ ಜಾರಿಗೆ ನಾನು 2 ಸ್ಪೂನು ಕಾಯಿಯೂ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಹುರಿದಿರೋ ಎಳ್ಳು, ಶೇಂಗಾ ಮತ್ತು ಗಸಗಸೆನ ಹಾಕಿ ಹಾಗೆ ಡ್ರೈ ಪುಡಿ ಮಾಡ್ತೀನಿ. ಈ ಮೂರನ್ನು ಪುಡಿ ಮಾಡಿ ರಸವಾಂಗಿಗೆ ಸೇರಿಸಿದಾಗ ಒಂದು ಟೇಸ್ಟ್ ಬರುತ್ತೆ. ಈಗ ಹೀರೆಕಾಯಿ ಮುಚ್ಚಿದ್ದು ತೆಗೆಯೋಣ. ಚೆನ್ನಾಗಿ ಬೆಂದಿದೆ. ಗ್ಯಾಸ್ ಆಫ್ ಮಾಡೋಣ. ಒಲೆ ಮೇಲೆ ದಬ್ರಿ ಇಟ್ಕೊಂಡಿದ್ದೀನಿ. 2 ಚಮಚ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಎಣ್ಣೆ ಕಾಯಲಿ. 1 ಸ್ಪೂನು ಸಾಸಿವೆ ಕಾಳನ್ನು ಹಾಕೋಣ. ಸ್ವಲ್ಪ ಸಿಡಿಬೇಕು ಸಾಸಿವೆ ಕಾಳು. ಈಗ 2 ಚಮಚ ಹುಣಸೆಹಣ್ಣಿನ ರಸ ಹಾಕ್ತೀನಿ. ರುಚಿಗೆ 1/2 ಸ್ಪೂನು ಬೆಲ್ಲ ಹಾಕೋಣ. ಪರಿಮಳಕ್ಕೆ 4 ಕರಿಬೇವಿನ ಎಲೆ ಹಾಕ್ತೀನಿ. ಹೋಳಿಗೆ ಉಪ್ಪು ಹಾಕಿ ಬೇಯಿಸಿದ್ದೀನಿ, ಆದರೆ ಇಲ್ಲಿ ಮಸಾಲೆಗಾಗಷ್ಟು ಉಪ್ಪು ಹಾಕ್ತೀನಿ. ಒಗ್ಗರಣೆಯಲ್ಲಿ ಉಪ್ಪು, ಹುಣಸೆಹಣ್ಣು, ಬೆಲ್ಲ ಸೇರಿಸಿ ಒಂದ್ಸರಿ ಚೆನ್ನಾಗಿ ಕುದಿಸ್ಬೇಕು. ಈಗ 1 ಸ್ಪೂನು ಸಾಂಬಾರು ಪುಡಿ ಹಾಕ್ತೀನಿ. 1/2 ಸ್ಪೂನು ಅಚ್ಚ ಖಾರ ಪುಡಿ ಹಾಕ್ತೀನಿ. ನಾನು ಇಲ್ಲಿ ಸ್ವಲ್ಪ ಖಾರ ಕಮ್ಮಿ ಮಾಡ್ತೀನಿ. ನೀವು ಜಾಸ್ತಿ ಬೇಕಾದರೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕಿ ಈಗ ಮತ್ತೊಮ್ಮೆ ಚೆನ್ನಾಗಿ ಮುಚ್ಚೋಣ. ಈಗ ಬೇಯಿಸಿಟ್ಕೊಂಡಿರೋ ಹೀರೆಕಾಯಿ ಹೋಳುಗಳನ್ನು ಹಾಕೋಣ ನೀರಿನ ಸಮೇತ. ಸ್ವಲ್ಪ ಚೆನ್ನಾಗಿ ಒಗ್ಗರಣೆ ಒಳಗೆ ಮಿಕ್ಸ್ ಮಾಡೋಣ. ಉಪ್ಪು, ಹುಳಿ, ಬೆಲ್ಲದ ಜೊತೆಗೆ ಹೋಳುಗಳು ಬೆಂದಾಗ ಟೇಸ್ಟ್ ಬರುತ್ತೆ. ಈಗ ನೋಡಿ, ಪುಡಿ ಮಾಡಿಟ್ಕೊಂಡಿರೋ ಡ್ರೈ ಪುಡಿನ ಹಾಕೋಣ. ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಪುಡಿ ಹಾಕಿದ್ಮೇಲೆ ತುಂಬ ಥಿಕ್ನೆಸ್ ಬಂದಿದೆ. ಈಗ 1/4 ಲೋಟದಷ್ಟು ಬಿಸಿ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಈಗ ಚೆನ್ನಾಗಿ ಕುದಿಸೋಣ. ಈಗ ನೋಡಿ, ಕುದ್ದು 1 ಹದ ಬಂತು. ಹೀಗೆ ಸೌಟನ್ನು ತೆಗೆದಾಗ ರಸ ಸಮೇತ ಹೋಳನ್ನ ಹಾಕ್ಕೊಂಡು ನಾವು ಅನ್ನ ಕಲಸ್ಕೊಬೋದು ಅಥವಾ ತಿಂಡಿಗೂ ಉಪಯೋಗಿಸ್ಬೋದು. ತುಂಬ ಅಪರೂಪವಾದ ಹೀರೆಕಾಯಿ ರಸವಾಂಗಿ ಮಾಡೋ ವಿಡಿಯೋ ನೋಡಿದ್ರಲ್ಲ, ನೀವು ಒಮ್ಮೆ ಟ್ರೈ ಮಾಡಿ ಇದರ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.